ಇಂದು ಬಂಗಾರಪೇಟೆ ತಾಲೂಕಿಗೆ ಸೇರಿರುವಂತಹ ಎಳೆಸಂದ್ರದ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಜಗದೀಶ್ ಸರ್ ಅವರು ಭೇಟಿ ನೀಡಿ ಶಾಲೆಯ ಸರ್ವತೋಮುಖ ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳ ಜೊತೆ ಸಹ ಕೂತು ಊಟ ಸೇವಿಸಿದರು. ಬಂಗಾರಪೇಟೆಯಿಂದ ವರದಿ ಶಾಲಾ ಆಡಳಿತ ಮಂಡಳಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬಿಸಿಲು ಅಷ್ಟೇ ಸರ್, ಇನ್ನ ನಾವ್ ಮಾಡೋದಿಲ್ಲ ಸರ್, ಕೇಳಿ ಸರ್, ವಾಪಸ್ ಮಾಡ್ತೀವಿ ಅಂಗಡಿ ಹೋಗಿ ಹೋಗ್ಬೇಕು. ಕುಯ್ದು ಸರ್ ಇಲ್ಲ ಸರ್, ಚೆನ್ನಾಗಿರುತ್ತೆ ಸರ್, ಕೇಳಿ ಸರ್, ಈ ತಗೊಂಡಿದ್ದೆ ಯಾಕೆ ನೀವು? ಯಾರು ತಂದಿದ್ದ? ನಮ್ ಕೇಳಿ ಸರ್, ತಂದಿದ್ದೆ ಯಾರು? ಬಿಸಿ ಜಾಸ್ತಿ ಅಷ್ಟೇ ಸರ್. ಅಲ್ಲ, ಇದು ತಂದಿದ್ದೆ ಯಾರು? ಈ ಸೈಜ್ ಇದು ಹೌದಾ? ತರ ಸೈಜ್ ಆಯ್ತು, ಇವೆಲ್ಲ ತರ ಸೈಜ್ ಆಯ್ವು. ಇವೆಲ್ಲ ಯಾವನ ತರ್ತಾನೆ ಇವನ್ನ? ಏನಕ್ ತರ್ತಾರೆ ಇವನು ಈ ತರದ್ದೆಲ್ಲ? ನಿಮ್ಮ ಮನೆಗೆ ಅದ ಆಗ್ತಾರೇನ್ರಿ ನಿಮ್ಮ ಮಕ್ಳಿಗೆಲ್ಲ? ಮತ್ತೆ ತಂದ್ರಿ? ಯಾಕೆ ತಂದಿದ್ರಿ ಸರ್? ತರವ ಚೆನ್ನಾಗಿದೆ ಸರ್, ಬಿಸಿ ಸರ್ ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ಇನ್ನೇನು ಮಾಡಿಲ್ಲ ಸರ್, ಮಕ್ಳು ಆ ಥರ ಹಾಕೋದಿಲ್ಲ ಸರ್. ಕೇಳಿ ಸರ್, ನಿಮ್ಮ ಮಕ್ಳು ಇಲ್ಲ ರೀ, ಹಾಕೋದಿಲ್ಲ ಅಂದ್ಮೇಲೆ ಇದನ್ನ 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 ಯಾಕೆ ಹಾಕಿದ್ರಿ? ಇವ್ರು ಬಿಸನ್ನ ಹೋಗಿ ಹೇಳ್ತೀವಿ ಸರ್, ಪ್ರತಿನಿತ್ಯನೂ ಹೇಳ್ತೀವಿ. ಇದು ನೋಡಿ, ಇಲ್ಲ ಸರ್, ಹೌದು ಸರ್, ಎಲ್ಲ ಬಾಡಿ ಇಂಥದ್ದೆಲ್ಲ ನಮ್ಮ ಮಕ್ಕಳು ತಿನ್ಬೇಕಾ? ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ಗೌರ್ಮೆಂಟಿಂದ ತಿನ್ಬೇಕೇನ್ರಿ? ನಿಮ್ಮನ್ನೆಲ್ಲ ಯಾಕೆ ಇಟ್ಕೋಬೇಕು ನಾವೆಲ್ಲ?